ಹಿಸ್ಟ್ರಿಯನ್ನ ಓದ್ ನೋಡಿದ್ರೆ ಗೊತ್ತಾಗುತ್ತೆ, ಬಲಶಾಲಿಗಳಿಗಿಂತ ಸಭೆಗೆ ಪ್ರಯೋಜನವಾಗಿದ್ದು ಬಲಹೀನರು. ಅನೇಕ ಸಾರಿ ದೇವರಿಗೆ ಓಕ್ ಮರಗಳು ಬೇಕಾಗಿಲ್ಲ, ಜಜ್ಜಿದ ದಂಟು ಬೇಕು. ಯಾಕಂದ್ರೆ ಜಜ್ಜಿದ ದಂಟು ಇನ್ನೊಂದು ಜಜ್ಜಿದ ದಂಟನ್ನ ಅರ್ಥ ಮಾಡಿಕೊಳ್ಳುತ್ತೆ. ಹಾಗಾಗಿ ದೇವರು ತನ್ನ ಭಕ್ತರನ್ನ ಪವರ್ ವಿತೌಟ್ ಪೇನ್ ಯು ವಿಲ್ ಪೆರಿಶ್ ಅಂತ ಒಬ್ರು ಹೇಳ್ತಾರೆ. ನಿಮ್ಮ ಹತ್ರ ಒಂದರ ತಾಳ್ಮೆಯಿಂದ ಕೇಳ್ತಿದ್ದೀನಿ, ದೇವರಿಗೆ ಪರಿಪೂರ್ಣರಾದಂತ ತಂದೆ ಬೇಕಿಲ್ಲ, ಪ್ರಾಮಾಣಿಕರಾದಂತ ತಂದೆ ಸಾಕು. ಮತ್ತಾಯ 11 ನಾವು ಬರೋಣ 7 ವಾಕ್ಯದಲ್ಲಿ. ಮತ್ತಾಯ 11 ವೇಗವಾಗಿ ಓದೋಣ. ಮತ್ತಾಯ 11:7 ಯೋಹಾನನ, ಅವನು ಪ್ರಾಮಾಣಿಕ ಮಾತ್ರ ಅಲ್ಲ ಸ್ವಾಮಿ, ಏನು ಗೊತ್ತಿರಲು ಯೇಸು ಯೋಹಾನನ ವಿಷಯವಾಗಿ ಆ ಜನರ ಗುಂಪುಗಳಿಗೆ ಹೇಳತೊಡಗಿದ್ದೇನೆಂದರೆ, ನೀವು ಏನು ನೋಡಬೇಕೆಂದು ಅಡವಿಗೆ ಹೋಗಿದ್ದೀರಿ? ಗಾಳಿಯಿಂದ ಅಲ್ಲಾಡುವ ದಂಟನ್ನು. ಯೇಸು ಸ್ವಾಮಿ ಹೀಗೆ ಹೇಳ್ತಾ ಇದ್ದಾನೆ, ನೀವು ಏನ್ ನೋಡಕ್ ಹೋಗಿದ್ದೀರಾ? ಗಾಳಿಯಿಂದ ಅಲ್ಲಾಡುವ ದಂಟಲ್ಲ. ಅಂದ್ರೆ ಅರ್ಥ ಏನು? ರಾಜಿಯಾಗಿರೋ ವ್ಯಕ್ತಿ ಅಲ್ಲ. ಗಾಳಿ ಈ ಕಡೆ ಬಂದಾಗ ಈ ಕಡೆ, ಆ ಕಡೆ ಬಂದಾಗ ಆ ಕಡೆ, ಹಣದ ಬಗ್ಗೆ ಬಂದಾಗ ಈ ಕಡೆ ಸಮೃದ್ಧಿ, ಹಣ ಇಲ್ಲ ಅಂದಾಗ ಆ ಕಡೆ. ಯಾವುದರ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ ಸೇವಕರಾಗಿ ವಿಶ್ವಾಸಿಗಳಾಗಿ ಕೂಡ ನಾವು ಒಂದು ವೇಳೆ ನಮ್ಮ ಸೇವೆಗಳಲ್ಲಿ ನಾವಿದ್ರೆ ನಾವು ರಾಜಿಯಾದವರಾಗುವಂತ ಕಾಲಗಳಲ್ಲಿ ಬಂದಿದ್ದೀವಿ. ಇವತ್ತಿನ ದುರವಸ್ಥೆ 21ನೇ ಶತಮಾನದ ಅತಿ ದೊಡ್ಡ ದುರವಸ್ಥೆ, ಸೇವೆಗಳಲ್ಲಿ ಕಾಂಪ್ರಮೈಸ್. ನಾವು ಯಾವುದನ್ನ ಕಲಿತು ದೇವರು ನಮಗೆ ಪಿತೃಗಳಿಂದ ಉಳಿಸಿದ್ನೋ ಅದನ್ನ ನಾವು ನೆಕ್ಸ್ಟ್ ಜನರೇಷನ್ ಬಿಟ್ಟು ಹೋಗ್ಬೇಕು. ಹಾಗಿದ್ರೆ ಅಲ್ಲೊಂದು ರಾಜಿ ಆಗ್ಬಾರ್ದು. ಲೂಕ 3:19 ಹೆರೋದನ, ಹೆರೋದ ಏನ್ ಮಾಡ್ದ? ಅವನ ಅಣ್ಣನ ಹೆಂಡತಿಯನ್ನ ಹೆರೋದ್ಯನ ಇಟ್ಕೊಂಡಿದ್ರಿಂದ ಅವನೇನ್ ಮಾಡ್ದ? ಖಂಡಿಸ್ದ. ಅವನ್ ರಾಜಿ ಆಗದೆ ಇರೋದ್ರಿಂದಲೇ ಅವನ್ ಖಂಡಿಸಿದ್ದು. ಒಂದ್ ವೇಳೆ ಅವನ ಅಲ್ಲಿಂದ ಏನಾದ್ರೂ ಅವನಿಗೆ ಫಂಡ್ ಬರುತ್ತಾ ಅನ್ನೋದನ್ನೆಲ್ಲ ಅವನೇನ್ ಮಾಡಿಲ್ಲ, ಯೋಚನೆ ಮಾಡಿಲ್ಲ. ಅವನಿಗೆ ಸತ್ಯದ ಬಗ್ಗೆ ಬಂದಾಗ ನನ್ನ ಪ್ರಕಾರ ಹೊಸ ಒಡಂಬಡಿಕೆಯ ಫಿನೆಹಾಸ ಅವನು. ಹಳೆ ಒಡಂಬಡಿಕೆಯಲ್ಲಿ ಫಿನೆಹಾಸ ಹೇಗೋ, ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ಫಿನೆಹಾಸನ ತರ ನಿಂತ ಅವನು. ಹಾಗಿದ್ರೆ ಭಯಭಕ್ತಿಯಿಂದ ತಾಳ್ಮೆಯಿಂದ ಹೇಳ್ತೀನಿ, ಯೋಹಾನನು ಪರಿಶುದ್ಧತೆಗಾಗಿ ಉರಿದ ದೀಪ. ಪ್ರಾಮಾಣಿಕ ಮಾತ್ರ ಅಲ್ಲ, ಇವತ್ತು ಪರಿಶುದ್ಧತೆ ಅನ್ನುವ ಪದ ಫಾರಿನ್ ವರ್ಡ್ ಆಗ್ಬಿಟ್ಟಿದೆ ನಮಗೆ, ಪರಕೀಯ ಪದವಾಗಿದೆ. 20 ವರ್ಷದ ಹಿಂದೆ ನೀವು ಎಲ್ಲೇ ಹೋದ್ರೂ ಕೇಳದಂತ ಸುವಾರ್ತೆ ಒಂದು, ಒಂದು ಯೇಸು ಸ್ವಾಮಿಗಾಗಿ ಪರಿಶುದ್ಧವಾಗಿ ಜೀವಿಸು, ಸೇವೆ ಮಾಡು. ಎರಡೇ ಮೆಸೇಜ್, ಎಲ್ಲೋದ್ರೂ ಅದೇ ಮೆಸೇಜ್, ಪರಿಶುದ್ಧವಾಗಿ ಜೀವಿಸು, ಸೇವೆ ಮಾಡು. ಇವತ್ತು ಎರಡು ಮೆಸೇಜ್ ಇಲ್ವೇ ಇಲ್ಲ, ಕಡಿಮೆ ಆಗ್ಬಿಡ್ತು. ಎಲ್ಲೆಲ್ಲೋ ಅಲ್ಲಲ್ಲಿ ಇಟ್ಟಿದ್ದಾರೆ ದೇವರು. ಆದ್ರೆ ಹೇಳ್ತಾ ಇದ್ದೀನಿ ಸರ್, ನೀವು ನಮ್ಮನ್ನೇ ಗಮನಿಸಿ ನೋಡ್ರಿ, 20 ವರ್ಷದ ಸೇವೆಯಲ್ಲಿ ನಾವು ಮಾಡಿರುವಂತ ಪ್ರಸಂಗಗಳಲ್ಲಿ ಎಷ್ಟು ಪರಿಶುದ್ಧತೆ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಧೈರ್ಯನೋ ನಮಗೂ ಇಲ್ಲ ಅಲ್ವಾ? ಅನೇಕ ಸರಿ ನಿಮ್ ಬಗ್ಗೆ ನನಗೆ ಗೊತ್ತಿಲ್ಲ, 3 ವರ್ಷದಿಂದ ನಾನು ನಮ್ಮ ಚರ್ಚ್ ನಡೆಸ್ತಿದ್ದೀನಿ, ಅದನ್ನ ಮಾತಾಡ್ಲಿಕ್ಕೆ ನಾನು ಎಷ್ಟು ಸರಿ ಎದುರಿದ್ದೀನಿ, ಸಿನ್ಸಿಯರ್ ಆಗಿರ್ತೀನಿ ಆ ಟಾಪಿಕ್. ಯಾಕಂದ್ರೆ ನಮ್ಮಲ್ಲಿ ಎಲ್ಲೋ ಒಂದ್ ಕಡೆ ರಾಜಿಯಾಗುವಂತ ಒಂದು ಅಪಾಯದ ನಾವು ಸಿಲುಕಿದೀವಿ. ಆದ್ರೆ Luke 1:15 ಯೇಸು ಯೋಹಾನನ ಬಗ್ಗೆ ಹೇಳಿದಂತ ಮಾತೇನು? ಅವನು ಕರ್ತನ ದೃಷ್ಟಿಯಲ್ಲಿ ಏನಾಗಿರುವನಂತೆ, ಮಹಾಪುರುಷನಾಗಿರುವನು. ದ್ರಾಕ್ಷ ರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಹುಟ್ಟಿದಂದಿನಿಂದ ಅವನೇನಾಗಿರುವಂತೆ, ಪವಿತ್ರಾತ್ಮ ಪರಿತನ. ಆದ್ರೆ ಅವನ ತಂದೆ ತಾಯಿ ಯಾರು? ಪಂಜೆಯಾದರೂ ನೀತಿವಂತರು ಅಂತ ಅವ್ರ ಬಗ್ಗೆ ಹೇಳಲ್ಲ, ಪಂಜೆಯಾದರೂ ನೀತಿವಂತರು. ಆದ್ರೆ ಆ ತಂದೆ ಬಗ್ಗೆ ನಾನು ಈ ವಾರದ ಒಂದು ರೆವಲೇಷನ್ ದೇವರು ನನಗೆ ಕೊಟ್ಟನು ನೋಡ್ರಿ. ಆ ತಾಯಿ ಹೇಳೋರು, ಪುಲಿಗೆ ಪುಟ್ಟೇದು ಪುಲಿನೇ ಅಂತ, ಪುಲಿ ಹುಟ್ಟೋದು ಪುಲಿನೇ ನೋಡ್ರಿ. ಯೋಹಾನ ಸಾಧಾರಣವಾಗಿ ನನ್ಗೆ ಬಂದಿಲ್ಲ, ನನ್ಗೆ ಆಶ್ಚರ್ಯ ಆಗಿದೆ ಅಂದ್ರೆ 1:74 ಜಕರಿಯ ಹೇಳ್ತಾ ಇದ್ದಾನೆ ಆ ಮಾತನ್ನ. ತಂದೆ ಹೇಳ್ತಾ ಇದ್ದಾನೆ, ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವಂತೆ ನಮಗೇನ್ ಮಾಡಿದ್ದಾನೆ. ವಾವ್, ಎಂತ ಸಾಕ್ಷಿ ಗೊತ್ತಾ? ಎಂಡ್ ಆಫ್ ದ ಸೇವೆಯಲ್ಲಿ ಸಕರಿಯನ್ನು ಹೇಳ್ತಾ ಇದ್ದಾನೆ, ನಾನು ನೀತಿವಂತನಾಗಿ ಮಾಡಿದ್ದೀನಿ. ಇಂಗ್ಲಿಷ್ ನಲ್ಲಿ ಹೇಗಿದೆ ಅಂದ್ರೆ, ಹೋಲಿನೆಸ್ ಅಂಡ್ ಫಿಯರ್, ದೇವರ ಭಯದಲ್ಲಿ ಪರಿಶುದ್ಧತೆಯಲ್ಲಿ ಜೀವಮಾನದಲ್ಲೆಲ್ಲ ಸೇವೆ ಮಾಡಿದ್ದೆ. ಸೊ ನಮಗೂ ನಿಮಗೂ ಯೌವನಸ್ನ ಆಗಿರುವಂತ ನನಗೂ ನೀವು ಪ್ರಾರ್ಥನೆ ಮಾಡಬೇಕಾಗಿದೆ. ತಾಳ್ಮೆಯಿಂದ ಕೇಳ್ಕೊಳ್ತಾ ಇದ್ದೀನಿ, ನಾವು ನಿಜವಾಗಲು ಪರಿಶುದ್ಧತೆಗೋಸ್ಕರ ಇನ್ನು ನಿಲ್ಲಬೇಕಾದಂತ ಕಾಲಗಳಲ್ಲಿ ಇದ್ದುಗಿಂತ ಇದುವರೆಗೂ ಇದ್ದದಕ್ಕಿಂತಲೂ ಇನ್ನೂ ಸಭೆಗಳು ಕೀಳಾಗುವಂತ ಸ್ಥಿತಿಗೆ ಹೋಗುತ್ತೆ. ಆದ್ರೆ ಆ ದಿವಸಗಳಲ್ಲೂ ಕೂಡ ನಾವು ಪರಿಶುದ್ಧತೆಗಾಗಿ ನಿಲ್ಲುವವರಾಗಿರ್ಬೇಕು. ನೋಡ್ರಿ, ರಾಬರ್ಟ್ ಮುರ್ರೆ ನೆಕ್ಸ್ಟ್ ಅನ್ನುವಂತ ಒಬ್ಬ ವ್ಯಕ್ತಿ ಸೇವಕ, 7 ವರ್ಷ ಸೇವೆ ಮಾಡ್ತಾನೆ, ಬರೀ 7 ವರ್ಷ. 21ನೇ ವಯಸ್ಸಿನಲ್ಲಿ ರಕ್ಷಣೆ ಅಂತಾನೆ, 28-29ನೇ ವಯಸ್ಸಿನಲ್ಲಿ ಸಾಯ್ತಾನೆ, TB ರೋಗದಲ್ಲಿ ಸಾಯ್ತಾನೆ.
ಅವನ ಅಸಿಸ್ಟೆಂಟ್ ಒಬ್ಬನ ಬಿಟ್ಟು ಹೋಗ್ತಾನ ಅವನು, ಬರ್ನ್ಸ್ ಅಂತ. ಅವನಿಗೆ ಹುಷಾರಿರಲ್ಲ, ಕಾಟ್ಲಿಂಗ್ ಚಳಿಯಿಂದಾಗಿ ಇಸ್ರೇಲ್ ಹೋಗಿರ್ತಾನೆ. ಆದ್ರೆ ಅಸಿಸ್ಟೆಂಟ್ ಮುಖಾಂತರವಾಗಿ ಒಂದು ರಿವೈವಲ್ ಬಂದ್ಬಿಡ್ತು. ಆ ರಿವೈವಲ್ ಪರಿಶುದ್ಧತೆಯ ಅರಿವು ಯಾವ ಮಟ್ಟಕ್ಕಿಂತಂದ್ರೆ ಒಬ್ಬ ಕುರುಡ ಕುಡುಕ ಹೇಳಿದಂತೆ, ನರಕಕ್ಕಿಂತಲೂ ದೇವರ ಕೋಪ ಘೋರವಾದದ್ದು. ಹೇಲ್ ಇಸ್ ಬೆಟರ್ ದನ್ ದ ರಾತ್ ಆಫ್ ಗಾಡ್. ಯಾಕೆ ಆ ಒಂದು ಅರಿವು ಆ ಸಭೆಗಳಲ್ಲಿ ಬಂತು? ಅಲ್ಲಿ ದೇವರು ಆ ಒಂದು ಸ್ಕಾಟ್ಲೆಂಡ್ ಅಲ್ಲಿ ಒಂದು ಜೀವನಕ್ಕೆ ದೇವರು ಅವನನ್ನು ಉಪಯೋಗಿಸಿದ್ರಂದ್ರೆ, ಅವನು ಭಾನುವಾರ ಬಂದು ಪ್ರಸಂಗ ಮಾಡುವಾಗ ಕೆಲವರು ವಿಶ್ವಾಸಿಗಳು ಹೇಳುವಂತೆ, ಅವನ ಕಣ್ಣಿನ ಉಬ್ಬಿನಲ್ಲಿ ಸೆರಾಫಿಯರ ಒಂದು ಪರಿಶುದ್ಧತೆ ನೋಡ್ತಿದ್ವಿ ಅಂತ. ಈ ಸಾದ ಹೋಲಿನೆಸ್ ನಮ್ಮ ಬಗ್ಗೆ ನನ್ನ ಬಗ್ಗೆ ನಿಶ್ಚಯವಾಗಿ ಆ ಮಾತನ್ನ ಯಾರಾದರೂ ಹೇಳ್ಬೋದಾ? ಸಾಧ್ಯವೇ ಇಲ್ಲ ನನಗೆ ನನಗೆ ತಿಳಿದ ಮಟ್ಟಿಗೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಬರ್ನ್ಸ್ ಸಾರಿ ರಾಬರ್ಟ್ ಮುರ್ರೇ ಹೇಳ್ತಾನೆ, ನನ್ನ ಜನರ ಶ್ರೇಷ್ಠ ಅಗತ್ಯತೆ ನನ್ನ ಪರಿಶುದ್ಧತೆ. ಇದು ಎಷ್ಟು ಪವರ್ಫುಲ್ ವರ್ಡ್ ಗೊತ್ತಾ? ನನ್ನ ಜನರ ಅಗತ್ಯತೆ ನಾನು ಅದ್ಭುತ ಮಾಡೋದು ಸೇವೆ ಮಾಡೋದು ಅಲ್ಲ, ನಾನು ಪರಿಶುದ್ಧವಾಗಿ ಜೀವಿಸುವುದೇ ನನ್ನ ಜನರಿಗೆ ಅಗತ್ಯತೆ. ಹಾಗಿದ್ರೆ ನಮ್ಮ ನಿಮ್ಮ ಸೇವೆಗಳಲ್ಲಿ ಅವನು ಹೇಳ್ತಾ ಹೋಗ್ತಾನೆ, ದೇವರು ಆಶೀರ್ವದಿಸುವುದು ತಲಾತುಳ್ಳವರನ್ನಲ್ಲ, ಪರಿಶುದ್ಧರಾಗಿ ಆತನಂತೆ ಆಗುವವರನ್ನ ದೇವರು ಆಶೀರ್ವದಿಸ್ತಾನೆ. ಜಗತ್ತಿನಲ್ಲಿ ಅತಿ ಹೆಚ್ಚು ದೊಡ್ಡ ದೊಡ್ಡ ಪ್ರಸಂಗಿಗಳು ಇವತ್ತು ರಾಬರ್ಟ್ ಮುರ್ರೆ ಬಗ್ಗೆ ಎಲ್ಲರೂ ಕೋಟ್ ಮಾಡ್ತಾರೆ. ಅದಕ್ಕೆ ಒಂದೇ ಒಂದು ರಹಸ್ಯ, ರಾಬರ್ಟ್ ಮುರ್ರೆಯ ಜೀವಿತದಲ್ಲಿ ಇದ್ದಂತ ಪರಿಶುದ್ಧತೆ. ಇವತ್ತು ದೇವರು ನಮಗೂ ಕೂಡ ನಮ್ಮ ಜೀವಿತಗಳಲ್ಲಿ ದೇವರ ಭಯದಿಂದ ನಾವು ಕೇಳಬೇಕಾಗಿರೋದು, ದೇವರ 2024 ನನಗೇನು ಕೊಡ್ತೀಯೋ ಇಲ್ವೋ ನನಗೆ ಇನ್ನೂ ಹೆಚ್ಚಾಗಿ ಪರಿಶುದ್ಧತೆಯನ್ನು ಕೊಡಿಸು. ಅದು ನಮ್ಮ ಕೂಗಾಗಿರ್ಬೇಕು. ನಾನು ಇಷ್ಟು ವರ್ಷದ ಸೇವೆಯಲ್ಲಿ ಎರಡು ಕಡೆ ನಾನು ಸೇವೆಗೆ ಹೋಗಿದ್ದೀನಿ. ಒಂದ್ ಕಡೆ ಸೇವೆಗೆ ನಾನು ಹೋದಾಗ ದೊಡ್ಡ ಚರ್ಚ್, ಒಳ್ಳೆ ಸೇವೆ, ಹೋಟೆಲ್ನಲ್ಲಿ ನಿಂತಿದ್ರು. ಆದರೆ ನಾನು ಅಲ್ಲಿ ಕೆಳಗಡೆ ಬಂದಾಗ ನನಗೆ ತಿಂಡಿ ಕೊಡ್ಲಿಕ್ಕೆ ಬಂದಂತ ಪಾಸ್ಟರ್ ಮಗ ಒಂದು ಮಾತನ್ನ ಮಾತಾಡ್ತಾ ಹೇಳಿದ್ರು, ಅಣ್ಣ ನಮ್ಮ ತಂದೆ ಒಳ್ಳೆ ಸೇವೆ ಮಾಡಿದ್ರು, ಆದರೆ ನನ್ನ ತಂದೆ ನನ್ನ ತಾಯಿಗೆ ನಂಬಿಗೆ ಅಸ್ತ್ರ ಆಗಲಿ. ಆ ಒಂದು ಪದ ಅವತ್ತು ವಾಪಸ್ ರೂಮ್ಗೆ ಹೋದಾಗ ನನಗೆ ನನ್ನ ಎರಡು ಮಕ್ಕಳು ಜ್ಞಾಪಕ. ನನ್ನ ರೂಮ್ನಲ್ಲಿ ಒಡೆಯಲ್ಪಟ್ಟೆ, ದೇವರೇ ಒಂದು ವೇಳೆ ನಾನು ನನ್ನ ಸಂತತಿಗೆ ಹಾಡುಗಳು ಮೆಸೇಜ್ಗಳು ಬುಕ್ಗಳು ಅಲ್ಲ, ದಯಮಾಡಿ ನನ್ನ ಮಕ್ಕಳು ಮಾತ್ರ, ಇದು ನನ್ನ ಪ್ರಾರ್ಥನೆ, ಇದು ನನ್ನ ಕೂ. ಅದರದಾಗಿ ಕೆಲವು ವರ್ ತಿಂಗಳುಗಳಾಯಿತು. ಇನ್ನೊಂದು ಕಡೆ ಹಳ್ಳಿಗೆ ನಾನು ಸೇವೆಗೆ ಹೋದಾಗ ಅಲ್ಲೊಬ್ಬ ಸೇವಕರು, ಅವ್ರ ಸೇವೆ ದೊಡ್ಡದಲ್ಲ, ಬಿಲ್ಡಿಂಗ್ಗಳು ದೊಡ್ಡದಲ್ಲ, ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ, ಗಂಡ ನಿಂತು ಇಬ್ಬರು ಕುಳಿತಿದ್ದಾರೆ, ಎರಡು ಮಕ್ಕಳು ಕಾಲೇಜ್ ಹೋದರು. ನಾನು ಅವ್ರನ್ನ ಕೇಳಿದೆ, ವಾಟ್ ಯು ಲೈಕ್ ಅಬೌಟ್ ಯುವರ್ ಪೇರೆಂಟ್ಸ್, ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಇಬ್ಬರು ಹೇಳಿದ್ರು, ನಮ್ಮ ಅಪ್ಪ ಅಮ್ಮ ದೇವರಿಗೆ ಭಯಪಡ್ಬೇಕು. ಎಂತ ಸಾಕ್ಷಿ! ಸೇವೆ ದೊಡ್ಡದಲ್ಲ, ಕಟ್ಟಡ ದೊಡ್ಡದಲ್ಲ, ಆದರೆ ಮಕ್ಕಳ ಮುಂದೆ ಪರಿಶುದ್ಧತೆಯನ್ನು ಮಾದರಿಯಾಗಿಟ್ಟ. ನನಗೂ ನಿಮಗೂ ಈ ವರ್ಷದಲ್ಲಿ ಒಂದು ಕೂಗಿರಬೇಕು, ಪ್ಯೂರಿಟಿ ಇಸ್ ಭಾವ, ಪರಿಶುದ್ಧತೆ ಇರುವ ಶಕ್ತಿ ಇದೆ, ಅದನ್ನು ನಾವು ತಾಳ್ಮೆಯಿಂದ ಆತನಿಗೆ ಓದ್ಕೋಬೇಕು. ಯಾಕಂದ್ರೆ ಯೆಹೆಜ್ಕೇಲ 22:25 ಕಳೆದ ವಾರದಲ್ಲಿ ನಾನು ಆ ವಾಕ್ಯಗಳನ್ನು ಓದ್ತಾ ಇದ್ದೆ, ಯೆಹೆಜ್ಕೇಲ 22:25 ಇವತ್ತು ಸಭೆ ಒಳಗಡೆ ಶತ್ರು ಬಂದಿದ್ದಾನೆ, ಎಲ್ಲ ಕಡೆಯಲ್ಲೂ ಬೋಧನೆಗಳು ತಪ್ಪಾಗ್ತಾ ಇದೆ. ಯೆಹೆಜ್ಕೇಲ ಕೂಗಿದ ಹಾಗೆ ಇವತ್ತು ನಾವು ಕೂಗಬೇಕಾಗಿದೆ. ಯಾಕಂದ್ರೆ ಆ ಸ್ಥಿತಿ ನೋಡ್ರಿ, ಒಬ್ಬ ಕುರುಬರುಗಳ ಬಗ್ಗೆ ಯೆಹೆಜ್ಕೇಲ 22:25 ಏನನ್ನ ಕೂಗಿ ಹೇಳ್ತಾ ಇದ್ದಾನೆ? ಆ ನಾಡಿನೊಳಗೆ ಪ್ರವಾದಿಗಳು ಒಳಸಂಚು ಮಾಡಿದ್ದಾರೆ, ಬೇಟೆಯನ್ನು ಸೀರುತ್ತಾ ಗರ್ಜಿಸುವ ಸಿಂಹದಂತಿದ್ದಾರೆ, ನರ ಪ್ರಾಣಿಗಳನ್ನ ನುಂಗಿದ್ದಾರೆ, ಆಸ್ತಿಯನ್ನ ಅಮೂಲ್ಯ ವಸ್ತುಗಳನ್ನ ಏನ್ ಮಾಡಿದ್ದಾರೆ? ದೋಚಿಕೊಂಡಿದ್ದಾರೆ. ಗಿವಿಂಗ್ ದೇವರು ಕೊಡ್ತಾನೆ. ಎಷ್ಟು ಸುಳ್ಳು ಬೋಧನೆಗಳು ಇವತ್ತು ನಮ್ಮ ಸಭೆಗಳ ವಿಶ್ವಾಸಿಗಳು ಕೂಡ ವಂಚನೆ ಒಳಗಾಗಿರುವ ಅನೇಕರಲ್ಲಿ ಇದೇ ನಡೀತಾ ಇರೋದು. ಇವತ್ತು ವಿಧವೆಯರನ್ನ ದೇಶದಲ್ಲಿ ಬಹುಮಂದಿಯನ್ನ ವಿಧವೆಯರನ್ನಾಗಿ ಮಾಡಿದ್ದಾರೆ. ಅಲ್ಲಿನ ಯಾಜಕರು ನನ್ನ ವಿಧಿಗಳನ್ನ ಭಂಗ ಮಾಡಿದ್ದಾರೆ, ನನ್ನ ಪರಿಶುದ್ಧ ವಸ್ತುಗಳನ್ನ ಏನ್ ಮಾಡಿದ್ದಾರೆ? ಅವರು ಕೊಲೆ ಮಾಡಿದ್ದಾರೆ. ಆ ಬಂಡಾಜಂಕಲ್ ಅನ್ನುವಂತ ದೇವರ ಮನುಷ್ಯನ ಹೇಳೋರು ಪರಿಶುದ್ಧತೆ ಕೊಲೆ ಚಲಾಕಿ ಬಿಟ್ಟಾರ.
ಆ ಸೇವಕರು ಮಾತಾಡುವಾಗ ನಾನು ಅನೇಕ ಸೇವಕರಿಗೆ ಅನುವಾದ ಮಾಡಲಿಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ಆದರೆ ನನ್ನ ಜೀವಿತದಲ್ಲಿ ಪೊಂಡ್ರಾಜ್ ಅನ್ನುವಂತ ದೇವರ ಮನುಷ್ಯರಿಗೆ ನಾನು ಟ್ರಾನ್ಸ್ಲೇಟ್ ಮಾಡಿದಾಗ ನಾನು ತತ್ತರಿಸ್ಬಿಟ್ಟಿದ್ದೀನಿ. ನನಗೆ ಪ್ರಸಂಗ ಟ್ರಾನ್ಸ್ಲೇಷನ್ ಮಾಡೋಕ್ಕಾಗದೆ ನನ್ನ ಮೊಣಕಾಲು ನಡಗಿದೆ. ಯಾಕಂದ್ರೆ ನಾನು ಒಂದನ್ನ ಅವರ ಸೇವೆಯಲ್ಲಿ ನೋಡಿದೆ, ಪರಿಶುದ್ಧತೆ. ಆ ಸೇವೆಯಲ್ಲಿ ನಾನು ನೋಡಿದಂತ, ಯಾಕಂದ್ರೆ ಆತನ ಸೇವೆಗೆ ಹೆಸರಿರಲಿಲ್ಲ. ಸುಮ್ಮನೆ ಹೇಳೋರು, ಯೇಸು ಅರಿಗಿರಾರ್, ಯೇಸು ಹಿಡಿಯಿಕಿರಾರ್, ಯೇಸು ಅಡಿಗಿರಾರ್ ಉಳಿ ಅಂತ ಬೇರೆ ಅಥರೆಲ್ಲ ಮಾತಾಡೋ ವ್ಯಕ್ತಿ. ಆದರೆ ಪರಿಶುದ್ಧತೆ ಬಗ್ಗೆ ಮಾತಾಡುವಾಗ ದೇವರ ಶಕ್ತಿ ಚಲಿಸೋದು ನಾನು ನೋಡಿದ್ದೀನಿ. ಸೇವಕರುಗಳು ಬಿಕ್ಕಿ ಬಿಕ್ಕಿ ಹೇಳೋರು, ಯಾಕಂದ್ರೆ ಅವರಿಗಿದ್ದಂಥ ಆ ಕೃಪೆ ಪರಿಶುದ್ಧತೆಗಾಗಿ. ಅದಕ್ಕೆ ಆ ವಾಕ್ಯದಲ್ಲಿ ಕೆಳಗಡೆ ವಾಕ್ಯ ಹೇಳಿದ್ದು 26ನೇ ವಾಕ್ಯ, ಇದರಿಂದ ನಾನು ಅವರ ಮಧ್ಯದಲ್ಲಿ ಅಪಕೀರ್ತಿಗೆ ಗುರಿಯಾಗಿದ್ದೇನೆ. ಮೀಸಲಾದದ್ದಕ್ಕೂ ಮೀಸಲಲ್ಲದಕ್ಕೂ ಬೇರೆ ಎಣಿಸಲಿಲ್ಲ. ಶುದ್ಧ ಅಶುದ್ಧ ವಿಮೋಚನೆಯನ್ನ ವಿವೇಚನೆಯನ್ನ ಬೋಧಿಸಲಿಲ್ಲ. ಯಾವತ್ತಾದರೂ ನಮ್ಮ ವಿಶ್ವಾಸಿಗಳು ಪಾಪದಲ್ಲಿ ಮುಳುಗಿದ್ರು ಕೂಡ ಅವ್ರ ಕಾಣಿಕೆಗಳನ್ನು ನಾವು ಸ್ವೀಕರಿಸ್ತಿದ್ದೀವ? ನಾವು ಯಾವತ್ತಾದರೂ ಧೈರ್ಯವಾಗಿ ಹೇಳಿದ್ದೀವ, ನೀನು ಈ ರೀತಿಯಾಗಿ ಪಾಪದಲ್ಲಿ ಜೀವಿಸೋದಾದ್ರೆ ಆ ಕಾಣಿಕೆ ನಾನು ತಗೋಬಾರದು ತಮ್ಮ? ಒಂದ್ಸರಿ ನಾನು ಹಾಗೆ ಹೇಳಿದ್ರಿಂದ ಒಬ್ರಿಗೆ ನನ್ನ ಮೇಲೆ ಬೇಸರ ಆಯ್ತು. ಯಾಕೆ ಹೇಳ್ತೀನಿ ಅಂದ್ರೆ, ಆ ಭಕ್ತರು ನನಗೆ ಕಲಿಸ್ಕೊಡ್ತಾ ಇದ್ರು, ಒಂದು ವಿಷಯ ಹೇಳ್ತಾ ಇದ್ರು, ಆ ವ್ಯಕ್ತಿಗೆ ಮುಖ್ಯ ಅವನು ಕೊಡೋ ಕಾಣಿಕೆ ಅಲ್ಲ. ಅದನ್ನ ನೀನು ಪರಿಶುದ್ಧ ಶುದ್ಧ ಶುದ್ಧನ ವಿವೇಕಿಸು, ಅದನ್ನ ತರೆಯೋಣ ತಂಬಿ. ಅವ ಎದಕ್ಕೂ ಕೊಡ್ತಾರ ಕೇಳು. ಯಾಕೆ ಹೇಳ್ತಿದ್ದಾನೆ ಅಂದ್ರೆ, ಆ ಪರಿಶುದ್ಧ ವಂತರುಗಳು ಅಲ್ಲಿ ಕೆಳಗಡೆ ಹೇಳಿದಂತ ವಾಕ್ಯನೇ 30ನೇ ವಾಕ್ಯ ಏನು, ನಾನು ದೇಶವನ್ನ ಹಾಳು ಮಾಡದಂತೆ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೆ ಗೋಡೆ ಗಂಟು ಮಾಡುವುದಕ್ಕೆ ತಕ್ಕವನನ್ನು ಹುಡುಕಿದೆ. ಅದು ಪ್ರಾರ್ಥನೆ ಬಗ್ಗೆ ಹೇಳಿದ್ದಕ್ಕಿಂತಲೂ ಹೆಚ್ಚಾಗಿ ದೇವರಿಗೋಸ್ಕರ ಪರಿಶುದ್ಧವಾಗಿ ನಿಲ್ಲಬೇಕು ಅಂತ ಹೇಳಿದ ಕಾಂಟೆಕ್ಸ್ಟ್. ತಕ್ಕವನನ್ನು ಹುಡುಕ್ತಾ ಇದ್ದೀನಿ. ಯಾರಾದರೂ ಅದನ್ನ ಕರೆಕ್ಟ್ ಆಗಿ ಹೇಳುವನು, ಕರೆಕ್ಟ್ ಆಗಿ ಮಾತಾಡೋನು, ಕರೆಕ್ಟ್ ಆಗಿರೋನು ದೇವರು ನಮಗೆ ಕೃಪೆ ಕೊಡಿ. ಯೋಹಾನ 1ನೇ ಅಧ್ಯಾಯದಲ್ಲೂ ಕೂಡ 1ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, ಯಾಕೆ ಯೋಹಾನನು ಈ ರೀತಿ ಆಗೆಲ್ಲ ನೆಚ್ಚಿದ ದಂಟಿನ ಹಾಗೆ ಅವನ ಜೀವಿತ ಇದ್ರು, ಅವನ ರಾಜಿ ಆಗಿರ್ಲಿಲ್ಲ ಅಂದ್ರೆ, ಅವನು ಸೇವಿಸಿದಂತ ದೇವರ ಕುರಿತಾಗಿ ಅವನಿಗೆ ಪರಿಶುದ್ಧತೆಯ ಅರಿವು ಹೆಚ್ಚಾಗಿತ್ತು. ನಾವು ಕೂಡ ಇವತ್ತು ತಾಳ್ಮೆಯಿಂದ ಕೇಳೋಣ, ದೇವರೇ ನನಗೆ ಆ ಪರಿಶುದ್ಧತೆಯನ್ನು ಕೊಡು. ಒಂದ್ಸರಿ ಒಬ್ಬ ಹುಡುಗ ಒಬ್ಬರು ಸೇವಕರು ಹೇಳಿದ್ರು, ಅವರವನ್ನ ಸಂಡೇ ಸ್ಕೂಲಿಂದ ನೋಡಿದ್ರು, ಅವರವನಿಗೆ ಸಣ್ಣ ವಯಸ್ಸಿನಲ್ಲಿ ವಾಕ್ಯಗಳನ್ನೆಲ್ಲ ಹೇಳ್ಕೊಡ್ರು. ಕಾಲ ಕಳೆದಂತೆ ಆ ಹುಡುಗ ಅವರಿಂದ ದೂರವಾದ. ಅವರನ್ನ ಮತ್ತೆ ಅವನು ಸಿಕ್ಕಲಿಲ್ಲ. ಒಂದ್ಸರಿ ಯಾವಾಗಲೂ ಸಿಕ್ಕಿದಾಗ ಅವನಿಗೆ ಅವರು ಎಚ್ಚರಿಸಿದ್ರು. ಆದರೆ ಇನ್ನೊಂದು ಚರ್ಚ್ಗೆ ಅವನು ಹೋಗ್ತಿದ್ದ. ಆ ಚರ್ಚ್ನಲ್ಲಿ ಆ ಹುಡುಗನ ಕಾಣಿಕೆಗಾಗಿ ಉಪಯೋಗಿಸಿದ್ರು, ಎಲ್ಲದಕ್ಕೂ ಉಪಯೋಗಿಸಿದ್ರು. ಆದರೆ ಅವನ ಬಗ್ಗೆ ಒಂದು ವಿಷಯ, ಅವನು ಮದುವೆ ಆಗದೆ ಬೇರೆಯವರೊಂದಿಗೆ ಸಂಬಂಧದಲ್ಲೂ ಇದ್ದ, ಪಾಪಗಳಲ್ಲಿ ಉಳಿದಿದ್ದ. ಅವನು ಸಾಯೋ ದಿನದಲ್ಲಿ ಅವನು ತಗೊಂಡಂತ ಡ್ರಗ್ಸು ಡ್ರಿಂಕ್ಸು ಅವನನ್ನು ಅಮಲೇರಿಸಿ ಅವನು ಹೆಣವಾದ. ಆದರೆ ಅವತ್ತು ಆ ಸಂಡೇ ಸ್ಕೂಲ್ನಲ್ಲಿ ನೋಡಿದಂಥ ಪಾಸ್ಟ್ರು ಆ ಸೇವಕರು ಅವನ ಫ್ಯೂನರಲ್ ಹೋಗಿ ನೋಡ್ತಾರೆ. ಅಲ್ಲಿರುವಂಥ ಸೇವಕರು ಹೇಳ್ತಿದ್ದಾರೆ, ಈ ಆತ್ಮ ಪರಲೋಕಕ್ಕೆ ಹೋಗಿದೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಸೀರಿಯಸ್ನೆಸ್? ಆ ಸಂಡೇ ಸ್ಕೂಲ್ ನಡೆಸಿದಂತ ಆ ಸೇವಕ ಆ ಫ್ಯೂನರಲ್ ನಿಂತು, ಆದ್ರೆ ಸುತ್ತಲೂ 50-60 ಯೌವನಸ್ಥರುಗಳು ನಿಂತಿದ್ದಾರೆ. ಅವತ್ತು ಆ ಸೇವಕ ಏನಂತ ತೋರಿಸಿದ್ದಾರೆ, ಹೇಗೆ ಬೇಕಾದ್ರೂ ನೀನ್ ಜೀವಿಸಿದ್ರು ನೀನ್ ಪರಲೋಕಕ್ಕೆ ಹೋಗ್ಬಿಟ್ಟು. ಒಂದು ಸಣ್ಣ ಸ್ಟೇಟ್ಮೆಂಟ್ ನನ್ನ ಪ್ರಕಾರ ಅವತ್ತು ಅತೀ ಹೆಚ್ಚು ದುಃಖ ಪಡಿಸಿದಂತ ದೇವರನ್ನ ನೋವುಪಡಿಸಿದಂತ ಒಂದು ಸಂಗತಿ. ಇವತ್ತು ನಮ್ಮ ಜೀವಿತವನ್ನು ನಾವು ಹಿಂತಿರುಗಿ ನೋಡೋದಾದ್ರೆ, ಅದಕ್ಕೆ ರಾಬರ್ಟ್ ಮುರೆ ಹೇಳಿದ್ದು, ಪರಲೋಕದ ನರಕಕ್ಕೆ ಹೋಗುವಾಗ ವಿಶ್ವಾಸಿಗಳು ಅನೇಕರು ಸೇವಕರಿಗೆ ಶಾಪ ಆಗ್ತಾರೆ. ಯಾಕಂದ್ರೆ ನೀನು ನಮಗೆ ಸತ್ಯ ಹೇಳಿದ್ರೆ ನಾವು ಇಲ್ಲಿ ಬರ್ತಿರ್ಲಿಲ್ಲ. ಆ ಮಾತನ್ನು ನಾವು ನಮ್ಮ ಬಗ್ಗೆ ಯಾರು ಹೇಳಬಾರ್ದು ಅಂದ್ರೆ, ನಾವು ಈ ದಿನಗಳಲ್ಲಿ ಒಂದಕ್ಕೆ ಒಂದು ವೈರಾಗ್ಯ ಉಳ್ಳವರಾಗಿರ್ಬೇಕು. ನನಗೆ ವ್ಯೂಸ್ಗಳು ಸಿಗ್ಲಿಲ್ಲ ಅಂದ್ರು, ಜನರು ಮೀಟಿಂಗ್ಗಳು ಕರೀಲಿಲ್ಲ ಅಂದ್ರು, ಕಾಣಿಕೆ ಕಡಿಮೆ ಆದ್ರು, ನಾನು ಪರಿಶುದ್ಧತೆ ಬಗ್ಗೆ ಸತ್ಯವನ್ನ ನಾನು ಮಾತಾಡ್ತೇನೆ. ಸತ್ಯವನ್ನ ಹೇಳಿ ಶತ್ರುವಾದ್ರೂ ಕೂಡ, ನಾನು ಸಂಕಟದಲ್ಲಿ ಇದ್ರು ಕೂಡ, ನಾನು ಹೋಗುವಂತ ಸ್ಥಳ ಒಂದಿದೆ, ಅದು ಪರಲೋಕವಾಗುವಂತ ಆ ಒಂದು ಅರಿವಿನಲ್ಲಿ ಜೀವಿಸ್ಬೇಕಂತ ನಿಮ್ಮ ಹತ್ರ ತಾಳ್ಮೆಯಿಂದ ಹೇಳ್ತಿದ್ದೀನಿ. ಯೋಹಾನ 1ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, ಅವನು ಪ್ರಾಮಾಣಿಕ ಮಾತ್ರ ಅಲ್ಲ, ಪರಿಶುದ್ಧತೆಗಾಗಿ ಉರಿದ ದೀಪ ಅಲ್ಲ,
ಅಷ್ಟು ಮಾತ್ರ ಅಲ್ಲ, ಒಂದೇ ಅಧ್ಯಾಯ 19 ವಾಕ್ಯ ಈಗ ನೋಡ್ರಿ. 1:19 ಯೋಹಾನನು, 1:19 ವಾಕ್ಯದಲ್ಲಿ ಯೋಹಾನನು ಕೊಟ್ಟ ಸಾಕ್ಷಿ ಏನೆಂದರೆ, ಯಹೂದ್ಯರು ಯೆರೂಸಲೇಮಿನಿಂದ ಯಾಜಕರನ್ನ ಲೇವಿಯರನ್ನ ಅವನ ಬಳಿಗೆ ಕಳುಹಿಸಿ ನೀನು ಯಾರೆಂದು ಕೇಳಿದ್ದಕ್ಕೆ ಏನ್ ಹೇಳ್ತಾ ಇದ್ದಾನೆ ಯೋಹಾನ? ಮರೆಮಾಚದೆ ಒಪ್ಪನಾಗಿ ಹೇಳ್ತಾ ಇದ್ದಾನೆ. ನೀನು ಯಾರೆಂದು ಕೇಳಿದ್ದಕ್ಕೆ ಏನ್ ಮಾಡಿದೆ? ಮರೆಮಾಚದೆ ಓಪನ್ ಆಗಿ ಹೇಳ್ತಿದ್ದಾನೆ. ನೋಡ್ರಿ, ನನ್ಗೆ ಈಗಲೂ ನೆನಪಿದೆ, ಫಸ್ಟ್ ಸಿಡಿ ಒಂದು ಸ್ನೇಹ ಸ್ಪರ್ಶ ಅಂತ ನಾನು ಮಾಡಿದೆ. ಅದ್ರಲ್ಲಿ ಫೋಟೋ ಏನಿರಲಿಲ್ಲ, ಮಹಿಮೆ ಘನತೆಗೆ ಅರ್ಹನು ನೀ ಅಂತ ಒಂದು ಹಾಡು ಅನೇಕ ಕಡೆ ಹಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾದ್ರೂ ಹೋದ್ರೆ, ಬ್ರದರ್ ತುಂಬಾ ಚೆನ್ನಾಗಿದೆ ಆ ಹಾಡು ಬ್ರದರ್ ಅನ್ನು, ಆ ಹಾಡು ನನ್ನಲ್ಲ ಗೊತ್ತಾ ನಿಮ್ಗೆ, ಅದು ತೆಲುಗು ಹಾಡು, ನಾನು ಟ್ರಾನ್ಸ್ಲೇಟ್ ಮಾಡಿದೆ. ಆದ್ರೆ ಎಷ್ಟೋ ವರ್ಷ ನಾನು ಟ್ರಾನ್ಸ್ಲೇಟ್ ಮಾಡಿದೆ ಅಂತಲೇ ಹೇಳಿಲ್ಲ. ಆ ಹಾಡು ಯಾರ್ದು? ನಾನು ಯಾರೇ ಕೇಳಿದ್ರು ಕೂಡ ಒಂದೇ ಲೈನ್, ಕ್ರೆಡಿಟ್ ಬರ್ದವನಿಗೆ ನಾನೇನ್ ಮಾಡಿಲ್ಲ, ಕೊಟ್ಟೇ ಇಲ್ಲ, ಓಡಿಸ್ತಾ ಇದ್ದೆ ಗಾಡಿ ಬಹಳ ದಿವಸ. ಆದ್ರೆ ಇತ್ತೀಚೆಗೆ, ಈಗ ತಾಳ್ಮೆಯಿಂದ ಹೇಳ್ತೀನಿ, ಇತ್ತೀಚೆಗೆ ನಾನು ಕೆಲವು ಹಾಡುಗಳನ್ನ ಒಬ್ರು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಅವರೇ ಹಾಕೊಂಡಿದ್ದ. ಆದ್ರೆ ಒಬ್ರು ನನಗೆ ಕಳಿಸಿದ್ರು ಈಗ ಲಿಂಕ್ ಕಳಿಸ್ಬಿಟ್ಟು, ಅದು ನಿಮ್ದು ಅಂತ ಹೇಳಿ ಫೋನ್ ನಂಬರ್ ಕೊಡ್ತೀನಿ, ಮಾತಾಡಿ ಅವ್ರ ಹತ್ರ. ನಾನು ಯಾರು ಅಂತ ಅವ್ನಿಗೆ ಗೊತ್ತಾಗೋ ಅಗತ್ಯನೇ ಬೇಡ, ಬಿಟ್ಬಿಡು. ಯಾಕಂದ್ರೆ ನನಗೆ ಯೋಹಾನನು, ಯೇಸು ಸ್ವಾಮಿ, ಪೌಲನ ಜೀವಿತಗಳು ಓಪನ್ ಆದಂತೆ ಒಂದು ನನಗೆ ಗೊತ್ತಾಯ್ತು, ನಾನು ಯಾರು ಅನ್ನೋದನ್ನ ಪ್ರಕಟ ಪಾಡಿಸ್ಕೊಳ್ಳುವಂತ ಅಗತ್ಯ ನನಗೆ ಇಲ್ಲ. ಅದಕ್ಕೆ ಯೋಹಾನನ್ ನೋಡ್ರಿ, ನೀನ್ ಬರ್ಬೇಕಾದ ಅವನ್ ಏನ್ ಹೇಳ್ತಾ ಇದ್ದಾನೆ, ನಾನು ಏನ್ ಹೇಳ್ತಾ ಇದ್ದಾನೆ, ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳ್ತು ಅವನು, ಓಪನ್ ಆಗಿರೋದ ನಾನಲ್ಲ ಯೇಸು ಸ್ವಾಮಿ. ಆ ಕ್ರೆಡಿಟ್ ನ ಟಚ್ ಮಾಡಕ್ಕೆ ಹೋಗ್ತಾ ಇಲ್ಲ. ಮತ್ತೇನ್ ಹೇಳ್ತಾನೆ, ನೀನು ಯಾರು? ಎಲಿಯನು. ಯೇಸು ಸ್ವಾಮಿ ಏನ್ ಹೇಳಿದ್ರು ಎಲಿಯನ ಬಗ್ಗೆ? ಬರಬೇಕಾದ ಎಲಿಯನು ಯಾರು? ಯೋಹಾನನೇ ಅಂದ್ರು. ಆದ್ರೆ ಯೋಹಾನ ಏನ್ ಹೇಳ್ತಾ ಇದ್ದಾನೆ, ನೀನಾ ಅಂತ ಕೇಳಿದ್ರು ಆನ್ಸರ್ ಹೇಳ್ತಾ ಇಲ್ಲ. ಕೆಳಗಡೆ ಮತ್ತೆ ಎಂದು ಅವರು ಕೇಳಲು ಅಲ್ಲವೆಂದನು. ನೋಡ್ರಿ, 20 ಅಲ್ಲ, 21 ಅಲ್ಲ, ಮತ್ತೆ ನೀನು ಆ ಬರಬೇಕಾದ ಪ್ರವಾದಿಯೋ? ಈಗ ಯೇಸು ಸ್ವಾಮಿ ಏನಂತ ಕೇಳಿದ್ರು? ಯೇಸು ಸ್ವಾಮಿ ಹೇಳಿದ್ರು ಸ್ತ್ರೀಯರಲ್ಲಿ ಹುಟ್ಟಿದ ಪ್ರವಾದಿಯಲ್ಲಿ ಇಂಥ ಪ್ರವಾದಿ. ಆದ್ರೆ ಯೋಹಾನ ಒಂದನ್ನ ಕಲ್ತ್ಕೊಂಡ, ನಾವೆಲ್ಲರೂ ಕೈ ಎತ್ತಿ ಹೇಳ್ಬೇಕು, ನಾನಲ್ಲ. ಎಲ್ಲರೂ ಹೇಳೋಣ, 2024 ನಿಮ್ಗೆ ನನಗೆ ಏನ್ ರೆವಲೇಷನ್ ಬರುತ್ತೋ ಗೊತ್ತಿರೋ, ಇದೊಂದು ರೆವಲೇಷನ್ ಬಂದ್ರೆ ಉದ್ಧಾರ ಆಗ್ಬಿಡ್ತೀವಿ ನಾವು. ನಿಮ್ ಬಗ್ಗೆ ಗೊತ್ತಿಲ್ಲ, ನನಗೆ ಕಲಿಸೋದ ಅನೇಕ ಸರಿ ನಾನಲ್ಲ. ಆ ಪಂಡ್ರಾಜ್ ಅನ್ನುವಂತ ಒಬ್ಬ ಸೇವಕರು, ಅವ್ರಿಗೆ ಗೊತ್ತಿಲ್ಲದೆ ಒಬ್ರು ಯಾರೋ ಒಬ್ರು ಸೇವಕ ಅವರ ಮನೆ ಬೋರ್ಡ್ ಅಲ್ಲಿ ಪ್ರಾಫಿಟ್ ಅಂತ ಹಾಕೊಂಡಿದ್ರು. ಪಂಡ್ರಾಜ್ ಅಂಕಲ್ ಹೋಗಿ ಡೋರ್ ಅಲ್ಲಿ ಹೋಗಿ ಆ ಬೋರ್ಡ್ ಕಿತ್ತು, ಒಳಗಡೆ ಹೋಗಿ, ಯಾರ ನಿನ್ನ ಪ್ರಾಫಿಟ್ ಬಂದಿ? ಬೀದಿ ಬೀದಿಗೆ ಪ್ರಾಫಿಟ್ ಇವತ್ತು. ಬಹಳ ವೇದನೆಯಿಂದ ಹೇಳ್ತಾ ಇದ್ದೀನಿ, ಯಾರ ಮೇಲೂ ನನಗೆ ಕೋಪ ಅಲ್ಲ. ಬೀದಿ ಬೀದಿಗಳಲ್ಲಿ ಪ್ರವಾದಿ ಪ್ರವಾದಿ ಪ್ರವಾದಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ದೇವರ ಸತ್ಯವೇತನ ಹುಡುಕ್ರಿ. ಪ್ರವಾದಿ ಹತ್ರ ಹೋಗಿ ಕೇಳಿದ್ರೆ ಪ್ರವಾದಿ ಏನೇ ಹೇಳ ಗೊತ್ತಾ, ನಾನು ಪ್ರವಾದಿ ಅಲ್ಲ, ಅತ್ತಿಮರದ ಹಣ್ಣು ಕೀಳುವವನು ಅಂತ ಸತ್ಯವೇದದಲ್ಲಿ ಇರೋನು. ಇವತ್ತು ಇವರೇ ಹಾಕೊಳ್ತಾ ಇದ್ದಾರೆ ಪ್ರವಾದಿ ಪ್ರಾಫಿಟ್. ಆದ್ರೆ ಅಂತ ಗ್ರೇಟ್ ಪ್ರಾಫಿಟ್ ಏನಂತ ಹೇಳ್ದ, ನಾನಲ್ಲ. ಇನ್ನೊಂದು ಸತ್ಯ ಇದೆ, ನೀನ್ ಪ್ರವಾದಿ ಅಂದ್ರೆ ನೆಕ್ಸ್ಟ್ ತಲೆ ಹೋಗುತ್ತೆ, ಅದು ಸತ್ಯವೇದದಲ್ಲಿ ಇರೋ ಪ್ರವಾದಿ. ನಿನಗೆ ಇವತ್ ತಲೆಯಲ್ಲಿ ಸಿಂಹಾಸನ ಆಗ್ತಾ ಇದ್ದಾರೆ, ಮುಕುಟ ಆಗ್ತಾ ಇದ್ದಾರೆ ಸತ್ಯವೇದದಲ್ಲಿ ಯೋಹಾನ ಅಂತ. ಆದ್ರೆ ಯಾಕೆ ಅವನ್ ಪ್ರವಾದಿ ಗೊತ್ತಾ, ಅವ್ನು ನಾನಲ್ಲ ಅಂದ್ರ. ಆದ್ರೆ ಅವನ ಬಗ್ಗೆ ಹೇಳಿದ 23 ವಾಕ್ಯ ನನಗೆ ತುಂಬಾ ಇಷ್ಟೆ. ನಾನು ಯಾರು ಗೊತ್ತಾ, ಅಡವಿಯಲ್ಲಿ ಕೂಗುವವನ ಶಬ್ದ. ಅಂದ್ರೆ ಮಾತಾಡ್ತಾ ಇರೋ ಸುಜಿತ್ ಅಲ್ಲ, ಈ ಸೌಂಡ್ ನಿಮ್ಗೆ ಆಚೆ ಬರ್ತಾ ಇದೆ, ಈ ಮೈಕು ಅಲ್ಲ, ಮೈಕ್ ಕೂಡ ಅಲ್ಲ, ಸೌಂಡ್ ನೋಡ್ಲಿಕ್ಕೆ ಆಗಲ್ಲ. ಯೋಹಾನ ತನ್ನ ಎಷ್ಟು ಮಟ್ಟಕ್ಕೆ ಪ್ರಕಟಿಸ್ಕೊಳ್ತಾ ಇಲ್ಲ. ಹಾಗಿದ್ರೆ ಯೋಹಾನ ಅವನ ಪ್ರಾಮಾಣಿಕತೆಯ ದೀಪ, ಪರಿಶುದ್ಧತೆಯ ದೀಪ, ಮೂರನೇದಾಗಿ ಅವನು ತನ್ನನ್ನು ಪ್ರಕಟಿಸಿಕೊಳ್ಳದ ದೀಪ. ಯಾವುದೇ ದೀಪ ಕೂಡ ತಾನು ಉರಿತಿದ್ದೀನಿ ಅಂತ ಏನ್ ಮಾಡಲ್ಲ, ಅದು ಅಡ್ವರ್ಟೈಸ್ ಮಾಡೋದೇ ಇಲ್ಲ. ಆದ್ರೆ ಅದು ಒಂದು ಮಾತ್ರ ಗೊತ್ತು, ಅದು ಉರಿತಾನೆ ಇರುತ್ತೆ, ಅದು ಉರಿತಾನೆ ಇರುತ್ತೆ, ಅದರಿಂದ ಬೆಳಕು ಹೋಗ್ತಾನೆ ಇರುತ್ತೆ. ಅದಕ್ಕೆ ಅವನು ಹೇಳಿದ್ನು ಮುಂದಿನ ಅದೇ ವಾಕ್ಯಗಳಲ್ಲಿ, ಅಗೋ ಯಜ್ಞಕ್ಕೆ ನೇಮಿಸಿದ ಕುರಿ ಅಂತ ವಾಕ್ಯ ಹೇಳುತ್ತೆ. 35 ವಾಕ್ಯದಲ್ಲಿ ಯೋಹಾನನ ಶಿಷ್ಯರು ಎಲ್ಲರೂ ಹೋಗಿ ಯಾರತ್ರ ಹೋಗಿ ಸೇರ್ಕೊಂಡ್ರಂತೆ. ಬೈಬಲ್ ವಾಕ್ಯ ಹೇಳುತ್ತೆ ಅವ್ರ ಸ್ಥಳದಲ್ಲಿ ಉಳ್ಕೊಂಡ್ರಂತೆ. ಅದ್ರ ಅರ್ಥ, ನಾವು ಯಾವ ರೀತಿ ಸೇವೆ ಮಾಡ್ಬೇಕಂದ್ರೆ, ಜನ ನಮ್ಮನ್ನ ಬಿಟ್ಟು ಯೇಸು ಸ್ವಾಮಿ ಹತ್ರ ಹೋಗಿ ಸ್ಟೇ ಮಾಡ್ಬೇಕು.
ಯೇಸು ಸ್ವಾಮಿಯನ್ನ ಹಿಡ್ಕೊಳ್ಬೇಕು. ನಾವು ಹಾಡುವಂತ ಹಾಡುಗಳು, ಬರೆಯುವಂತ ಪುಸ್ತಕಗಳು, ಮಾಡುವಂತ ಪ್ರಸಂಗ ಎಲ್ಲದರಲ್ಲೂ ಒಂದು ಆಸೆ ಇರ್ಬೇಕೇನಂದ್ರೆ, ದೇವರೇ ನಾನು ಯಾರು ಅಂತ ಗೊತ್ತಾಗ್ಬಾರ್ದು, ನೀನು ಯಾರು ಅನ್ನೋದು. ಆ ಒಂದು ಅರಿವಿನಲ್ಲಿ ಯೋಹಾನನ ಹೇಳ್ತಾ ಇದ್ದಾನೆ, ನನ್ನ ಜೀವಿತದಲ್ಲಿ. ಅದಕ್ಕೆ ಶೇಷರ ತಮ್ಮ ನನ್ನ ನಡೆಸಿದಂತ ತಾಯಿ ಸತ್ತ ಹೆಣಗಳೇ ಇದ್ದವು ಅವ್ರ ಸೇವೆಯಲ್ಲಿ. ಆದ್ರೆ ಅವತ್ತು 20 ವರ್ಷದಿಂದ ಹೇಳಿದ್ರು, ಮಂಚಿ ಪ್ರಾಡಕ್ಟ್ಗೂ ಅಡ್ವರ್ಟೈಸ್ ಒಂದು, ಮಂಚಿ ಪ್ರಾಡಕ್ಟ್ಗೂ ಬೇಕಾಗೇ ಇಲ್ಲ ಅಡ್ವರ್ಟೈಸ್ಮೆಂಟ್. ಆದ್ರೆ ನಾವಿವತ್ತು ಅಡ್ವರ್ಟೈಸ್ಮೆಂಟ್ ಇಲ್ದೇ ನಾನು ಮಾಡೋದು ಯೂ ವಿಡಿಯೋಗಳು ಮಾಡೋದು ಅವೆಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ನಮ್ಮ ರಿಯಲ್ ಉದ್ದೇಶ ಬೇರೆಯವರ ಜೀವಿತಗಳಿಗೆ ಆಶೀರ್ವಾದವಾಗಿರ್ಬೇಕೇನಿಲ್ಲ. ಅದರಿಂದ ನಮ್ಮನ್ನ ಪ್ರಕಟಿಸ್ಕೊಳ್ಳೋದ್ರಲ್ಲಿ ಯಾರಿಗೂ ಪ್ರಯೋಜನ ಇಲ್ಲ. ನಾನು ಯೂಟ್ಯೂಬ್ ವಿಡಿಯೋಗಳಿಗೆ ಬರದೆ ಇತ್ತೀಚೆಗೆ ಬಂದೆ. ಅದರಲ್ಲೂ ಕೂಡ ಕಳೆದ 2-3 ತಿಂಗಳ ಹಿಂದೆ ಒಂದ್ಸರಿ ನಾನು ನೋಡ್ತಾ ಇದ್ದೀನಿ ಫೇಸ್ಬುಕ್ ನಲ್ಲಿ ವಿಡಿಯೋಗಳನ್ನ ನಾನು ಹಾಕ್ತಾ ಇದ್ದೆ, ನನ್ನೊಳಗೆ ಎಲ್ಲೋ ಒಂದು ಡಿಸ್ಟರ್ಬೆನ್ಸ್. ನನ್ನ ತಾಳ್ಮೆಯಿಂದ ನಿಮ್ಮನ್ನ ಒಪ್ಕೊಳ್ತಾ ಇದ್ದೀನಿ, ದೇವರಾತ್ಮ ನನ್ನೊಳಗೆ ಹೇಳಿದ್ನು, ನೀನು ಯಾಕೆ ಇದನ್ನ ಹಾಕ್ತೀನಿ, ಸೆಲ್ಫ್ ಪ್ರಮೋಷನ್ ಮಾಡ್ತೀನಿ. ಅವತ್ತು ರಾತ್ರಿಯೇ ನಾನು ಡಿಆಕ್ಟಿವೇಟ್ ಆಗ್ಬಿಟ್ಟೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ. ಇವತ್ತು ನಾನಿಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ಗರಿವಿಲ್ಲದೆ ನಾವು ಪ್ರಕಟಿಸುವಂತ ಅಪಾಯಗಳು ಇವತ್ತಿನ ಜಗತ್ತಿನಲ್ಲಿ ಹೆಚ್ಚಿದೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಒಂದ್ವೇಳೆ ನಮ್ ಲೈಫ್ ನಿಮ್ ಲೈಫ್ನಲ್ಲಿ ಯಾವುದು ನಿಮಗೆ ಟೆಂಪ್ಟೇಷನ್ ಆಗಿರ್ಬೋದು, ಒಂದ್ವೇಳೆ ನಾವು ಹೇಳ್ಬೋದು ಚರ್ಚ್ ನಲ್ಲಿ ಸಾಕ್ಷಿ ಹೇಳುವಾಗ ಪಾಸ್ಟ್ರು ಬಂದರು, ಪಾಸ್ಟ್ರು ಪ್ರೇಯರ್ ಮಾಡಿದ್ರು. ಒಂದ್ಸರಿ ಒಬ್ಬ ವಿಶ್ವಾಸಿ ಟೆನ್ಷನ್ ಆಗಿದ್ರು, ಯಾಕೆ ಗೊತ್ತಾ, ಅವ್ರು ಸಾಕ್ಷಿ ಹೇಳುವಾಗ ಪಾಸ್ಟ್ರ್ ಹೇಳಿರುತ್ತೆ. ಅದಕ್ಕೆ ನಮ್ಮ ಚರ್ಚಲ್ಲಿ ಹೇಳಿದೀನಿ ಮುಂದೆ, ಈಗ ನ್ಯೂ ಇಯರ್ ಸರ್ವಿಸ್ ಅಲ್ಲಿ ಹೇಳಿದೆ, ಯಾರಾದ್ರೂ ಬಂದ್ರು ಪಾಸ್ಟ್ರು ಬಂದ್ರು ಪಾಸ್ಟ್ರು ಕೈಯಿಟ್ರು ಇಂಥ ಸಾಕ್ಷಿ ಎಲ್ಲ ನಿಲ್ಲಿಸ್ಬಿಡು. ಯೇಸು ಸ್ವಾಮಿ ಉಪಯೋಗಿಸಿದ್ರು, ದೇವರಿಗೆ ಮಹಿಮೆ ಹೋಗ್ಬೇಕು. ಆ ನಾಯಕ ಮೊದಲು ಅದನ್ನ ತನ್ನ ಜನರಿಗೆ ಹೇಳ್ಕೊಡದೆ ಇದ್ರೆ ಹೇಗೆ ಜನರು ಬದಲಾಗ್ತಾರೆ? ಹಾಗಿದ್ರೆ ನನ್ನ ಪ್ರಕಾರ ದುರವಸ್ಥೆ ಇರೋದು ಈ ಬಲಿಪೀಠದಲ್ಲೇ ನನ್ನಲ್ಲಿ. ನಿಮ್ ಬಗ್ಗೆ ನನಗೆ ಗೊತ್ತಿಲ್ಲ, ನನಗನ್ಸಿರೋದು ಅನೇಕ ಸರಿ ನಾನೇ ನನ್ನ ಸೇವೆಗೆ ಅತಿ ದೊಡ್ಡ ಸಮಸ್ಯೆ ಆಗಿದ್ದೀನಿ. ಯಾಕಂದ್ರೆ ನಾನೆಲ್ಲೋ ನನ್ನ ಕಡೆ ಪ್ರಕಟಿಸ್ಕೊಳ್ಬೇಕಂತ ನನ್ನೊಳಗಿದೆ. ಅವತ್ತು ಅಪೊಸ್ತಲರ ಕೃತ್ಯದಲ್ಲಿ ಬಾರ್ನಬಾಸ್ ಪೌಲನಿಗೆ ಏನ್ ಮಾಡಿದ್ರು, 14ನೇ ಅಧ್ಯಾಯದಲ್ಲಿ ಹುಟ್ಟು ಕುಂಡು ನೀವು ವಾಸಿ ಆಯ್ತು. ಅವ್ರಿಗೆ ತಗೊಂಡೋಗಿ ಏನ್ ಮಾಡಿದ್ರು, ಬಾರ್ನಬಾ ಮತ್ತೆ ಪೌಲನನ್ನ ನಾವು ನೋಡಿದೀವಿ, ಒಬ್ಬನ ದ್ಯೋಸ್ ದೇವರು ಇನ್ನೊಬ್ಬನನ್ನ ಹೆರ್ಮೆ ದೇವರು ಅಂತ. ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ ನೋಡ್ರಿ, ಸುಂದರವಾದಂತ ಒಂದು ವಾರ್ನಿಂಗ್ ಅಲ್ಲಿದೆ. ಅವ್ರು ತಗೊಂಡೋಗಿ ಊನಾರ ಹಾಕ್ತಾರೆ, ಹಾಕಿದ ತಕ್ಷಣ ಅವ್ರು ಒಂದು ದೇವ್ಸ್ ದೇವರಂದ್ರೆ ಸ್ವರ್ಗಾಧಿಪತಿ ಅಂತ, ಹೆರ್ಮೇನ್ ದೇವರಂದ್ರೆ ದೇವರುಗಳ ಒಡೆಯ ಅಂತ. ಈ ಎರಡು ಟೈಟಲ್ ಅನ್ನ ಕೊಟ್ಟಿದ ತಕ್ಷಣ 14ನೇ ವಾಕ್ಯ ಹೇಳುತ್ತೆ, ಅಪೊಸ್ತಲರಾದ ಬಾರ್ನಬ ಪೌಲರು ತಮ್ಮ ವಸ್ತ್ರಗಳನ್ನು, ಎಲ್ಲರೂ ಹೇಳೋಣ, ವಸ್ತ್ರಗಳನ್ನು ಹರಕೊಂಡರು. 2024ರಲ್ಲಿ ನಮ್ಮ ಸೇವೆಯ ಆರಂಭದಲ್ಲೇ ನಾವು ಇದನ್ನ ಮಾಡಬೇಕು, ವಸ್ತ್ರಗಳನ್ನ ನಾವು ಹರ್ಕೊಳ್ಬೇಕು. ಹರ್ಕೊಂಡು ಮಹಿಮೆ ನೋಡ್ರಿ ಯಾರಿಗೆ ಹೋಯ್ತು. 15ನೇ ವಾಕ್ಯದಲ್ಲಿ, ನಾವು ಮನುಷ್ಯರು ನಿಮ್ಮಂತ ಸ್ವಭಾವ ಉಳ್ಳವರು, ನೀವು ವ್ಯರ್ಥವಾದ ಕೆಲಸಗಳನ್ನ ಬಿಟ್ಟು ಬಿಟ್ಟು ಭೂಮಿ ಆಕಾಶಗಳನ್ನ ಸಮುದ್ರವನ್ನ ಅವುಗಳಲ್ಲಿರುವ ಸಮಸ್ತವನ್ನ ನಿರ್ಮಾಣ ಮಾಡಿದ ಜೀವ ಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಹೇಳ್ತೀವಿ. ಯಾವಾಗ ಮಹಿಮೆ ಅಲ್ಲಿ ದೇವರಿಗೆ ಹೋಯ್ತೋ ಅಲ್ಲೊಂದು ಕಾರ್ಯ ನಡೀತು ಗೊತ್ತಾ. ಇದನ್ನ ಬಹಳ ಜನ ಗಮನಿಸಲ್ಲ. 19ನೇ ವಾಕ್ಯದಲ್ಲಿ, ಪೌಲನನ್ನ ಕೊಲ್ಲುವುದಕ್ಕೆ ಕಲ್ಲೆಸೆದು ಅವನು ಸತ್ತವನೆಂದು ಭಾವಿಸಿ ಊರ ಹೊರಕ್ಕೆ ಎಳೆದು ಬಿಟ್ರು. ಆದ್ರೆ ಅವ್ರ ಎದುರುಗಡೆನೆ ಪೌಲ ವಾಕಿಂಗ್ ಮಾಡ್ಕೊಂಡು ಹೋಗ್ತಾನೆ. ಒಂದು ನನಗೆ ಗೊತ್ತಾಯ್ತು ಈ ವಾಕ್ಯ ಭಾಗದಲ್ಲಿ, ಸ್ವಾರ್ಥಕ್ಕೆ ಸತ್ತವನನ್ನ ದೇವರು ಸತ್ತ ಮೇಲೂ ಎಬ್ಬಿಸ್ಬಿಟ್ಟ. ತನ್ನ ಸ್ವಾರ್ಥ, ತನ್ನ ಹೆಸರು, ತನ್ನ ಹೊಗಳಿಕೆಗೆ ಯಾರು ಸಾಯ್ದರೋ ದೇವರು ಅವನನ್ನ ಸತ್ತವನ ಮೇಲೆ ಕೂಡ, ಅವನ ಸತ್ ಮೇಲೆ ಕೂಡ ಅವನ ಸಾಕ್ಷಿಯನ್ನು ಉಪಯೋಗಿಸ್ಬಿಡ್ತಾರೆ. ಇವತ್ತು ಅಂತಹ ಒಂದು ಕಾರ್ಯ ನಮ್ಮ ಜೀವಿತದಲ್ಲಿ ನಡೀಬೇಕು. ದೇವರು ಅವನನ್ನು ಎಬ್ಬಿಸಿದ್ರು. ಕಳೆದ ವಾರದಲ್ಲಿ ಡಿಕ್ ಬ್ರಾಕ್ಡನ್ ಅಂತ ಆ ಸೇವಕರ ಬಗ್ಗೆ ನೀವು ಕೇಳುವುದಕ್ಕೆ ಸಾಧ್ಯ ಇಲ್ಲ. ಅವರು ಸೂಡಾನ್ ನಲ್ಲಿ ಸೇವೆ ಮಾಡ್ತಾರೆ, 15-20 ವರ್ಷ ಮಿಡಲ್ ಈಸ್ಟ್ ನಲ್ಲಿ ಒಬ್ಬ ಮಿಷನರಿ. ಅವರು ಒಂದ್ ದಿವಸ ಮಧ್ಯರಾತ್ರಿ 3 ಗಂಟೆಗೆ ಫೋನ್ ಬಂತು. ಅವ್ರ ಸಭೆಯಲ್ಲಿ ಒಬ್ಬ ಹುಡುಗಿ ಅವಳು ಸಾಯೋ ಸ್ಥಿತಿಗೆ ತಲುಪಿ, ಆಲ್ಮೋಸ್ಟ್ ಇನ್ನೇನು ಸಾಯುವುದು, ಲೆಡ್ ಆಗ್ತಾ ಇದೆ. ತಕ್ಷಣ ಅವ್ರು ಹೋಗ್ತಾರೆ, ಹೋಗೋಷ್ಟರಲ್ಲಿ ಸಾವಾಯಿತು. ಅವ್ರ ಗಾಡಿಯಲ್ಲಿ ಟೊಯೋಟ ಹ್ಯಾಕ್ಸ್ನಲ್ಲಿ ಹಾಕಿ ಕಾಲ್ ಬೆರಳುಗಳು ಗ್ಲಾಸ್ಗೆ ಮುಟ್ಟೋ ಮಟ್ಟಕ್ಕೆ ಇಟ್ಟು ಹೋಗ್ತಾರೆ ಫಾಸ್ಟ್ ಆಗಿ. ಮಣ್ಣಿನ ಮನೆಗಳು, ಎಲ್ಲ ಹುಲ್ಲುಗಳಿಂದ ಕಟ್ಟಿರುವಂತ ಮೇಲ್ಛಾವಣಿಗಳು. ಅಲ್ಲಿ ಹೋದಾಗ ಆ ಡೆಡ್ ಬಾಡಿಯನ್ನ ಒಂದು ಮಂಚದ ಮೇಲೆ, ಹಗ್ಗ ಇರುವಂತ ಒಂದು ಮಂಚದ ಮೇಲೆ ಮಲಗಿಸಿದ್ದಾರೆ. ಮಲಗಿಸಿರುವಾಗಲೇ ಪವಿತ್ರಾತ್ಮನು ಇವರು ಗೋಡೆ ಹತ್ರ ನಿಂತಿದ್ದಾಗ ಹೇಳಿದಂತೆ, ಹೋಗಿ ನೀನು ಪ್ರಾರ್ಥನೆ ಮಾಡು.
ನಿಮ್ ಪ್ರಾರ್ಥನೆ ಹೇಳ್ತಾರೆ, ದೇವ್ರೆ ನಾನು ಹೋಗಿ ಪ್ರಾರ್ಥನೆ ಮಾಡಿದ್ರೆ ಆಗತ್ತ, ಹೋಗು ಹೆಬ್ಸು ಒಳಗಡೆ. ಇವರು ಇವ್ರಿಗೂ ಯೇಸು ಸ್ವಾಮಿಗೂ ಒಂದು ಡೈಲಾಗ್ ನಡೀತಿದೆ, ಹೋಗ್ಲಿಕ್ಕೆ ಹಿಂಜರಿತಿದ್ದಾರೆ. ಮತ್ತೆ ಒತ್ತಾಯ ಆಗಿದ್ರಿಂದ ಹೋಗಿ ಆ ವಯಸ್ಸಾದಂತ ಅಜ್ಜಿದಿರೆಲ್ಲ ಕುಳಿತಿದ್ರು, ಆಫ್ರಿಕಾ ಹೆಂಗಸರುಗಳು ಕೈನ ಮುಸುಳಿ ಒಳಗಡೆ ಇಟ್ಬಿಟ್ಟು ಒಂದು ಪ್ರೇಯರ್ ಮಾಡದಂತೆ, ಇನ್ ದ ನೇಮ್ ಆಫ್ ಜೀಸಸ್ ಪ್ರೈಸ್ ಅಂತ ಎದ್ಬಿಟ್ರು. ಎದ್ದಿದ ತಕ್ಷಣ ನೀವೆಲ್ಲ ಅನ್ಕೊಂಡು ನೋಡಿ ಆಶ್ಚರ್ಯ ಪಡ್ತಿದ್ದೀರ, ಎದ್ರು ಅಂದಾಗ ನಮ್ಗೆ ಎಷ್ಟು ಖುಷಿ ಆಯ್ತು. ಇದೇ ವಿಷಯ ನಾನೇಲ್ಲಾದ್ರೂ ಹೇಳಿದ್ರೆ ಚಪ್ಪಾಳೆನೂ ತಟ್ಟಿರೋನಲ್ವಾ. ಆದ್ರೆ ಅಲ್ಲಿ ನಡೆದಿದ್ದ ವಿಷಯ ಏನಂದ್ರೆ, ಅವಳು ಹೇಳಿಲ್ಲ, ಆ ವಯಸ್ಸಾದಂತ ಅಜ್ಜಿದಿರು ಕುತ್ಕೊಂಡಿದ ತಕ್ಷಣ ಫೋರ್ಸ್ಗೆ ಆ ಡೆಡ್ ಬಾಡಿ ಮೇಲೆ ಎದ್ದು ಹಿಂಗೋಯ್ತಂತೆ. ಈ ಡಿಪ್ ಬ್ರಾಡ್ಡನ್ಗೆ ದೇವ್ರು ಕೇಳಿದ್ರಂತೆ, ಡಿಪ್ ಬ್ರಾಡ್ಡನ್ಗೆ ಸಖತ್ ಬೇಜಾರಾಯ್ತಂತೆ, ಇಷ್ಟು ಜನರ ಮುಂದೆ ದೇವ್ರೆ ನನ್ನನ್ನು ಅವಮಾನ ಪಡಿಸ್ಬಿಟ್ಟೆ, ನೀನು ನೀನ್ ಅವಳನ್ನೇ ಎಬ್ಬಿಸ್ಲಿಲ್ಲ, ಈಗ ನಿನ್ನೆ ಸರಿಗೂ ಅವಮಾನ. ಕಾರ್ನಲ್ಲಿ ಹೋಗಿ ಒಂದೇ ಮಾತುಕತೆ ಯೇಸು ಸ್ವಾಮಿ ಜೊತೆ, ಹಾಗೆ ಯೇಸು ಸ್ವಾಮಿ ಮೆಂತ ಕೇಳದಂತೆ, ಡಿಕ್ ಒಂದ್ ವೇಳೆ ನಾನು ಅವಳನ್ನ ಎಬ್ಬಿಸಿದ್ರೆ ನೀನೇನ್ ಮಾಡ್ತೀನಿ? ಒಂದೇ ಪ್ರಶ್ನೆ. ಒಳಗಡೆ ಯೋಚನೆ ಮಾಡಿ 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 ಪ್ರಾಮಾಣಿಕವಾಗಿ ನೀನ್ ಕೇಳದಂತೆ, ದೇವ್ರೆ ಅವಳು ಎದ್ದಿದ್ರೆ ಅಮೇರಿಕಾಗೆ ಒಂದು ಇಮೇಲ್ ಆಗ್ತಿದ್ದೆ. God raised a dead woman. ಮೊದಲು ಹೆಡ್ಡಿಂಗ್, ಆದರೆ ಸೈಡಲ್ಲಿ ನನ್ನ ಫೋಟೋ ಹಾಕ್ಬಿಟ್ಟು ಡಿಕ್ ಪ್ರಾಕ್ಟನ್ ಆಲ್ಸೋ ಇನ್ವಾಲ್ವಿಂಗ್ ಇಟ್. ಡಿಕ್ ಕೂಡ ಆ ಸೇವೆ ಎಬ್ಬಿಸೋದಕ್ಕೆ ದೇವರೇ ಮಾಡಿ. ಹಾಗೊಂದು ಮಾತು ದೇವರ ಆತ್ಮನವರಿಗೆ ದೇವರು ಹೇಳಿದಂತೆ, ಅಂಟಿಲ್ ಐ ಟ್ರಸ್ಟ್ ಯು ವಿತ್ ಮೈ ಗ್ಲೋರಿ, ಐ ವಿಲ್ ನೆವರ್ ಟ್ರಸ್ಟ್ ಯು ವಿತ್ ಮೈ ಪವರ್. ನನ್ನ ಮಹಿಮೆಯನ್ನ ನೀನು ಕಾಪಾಡ್ತೀಯ ಅನ್ನುವಂತ ನಂಬಿಕೆ ನಿನಗೆ ಬರುವವರೆಗೂ ನಾನು ನಿನಗೆ ಶಕ್ತಿಯನ್ನು ಕೂಡ. ಇದು ಎಷ್ಟು ದೊಡ್ಡ ವಾರ್ನಿಂಗ್ ಅಂತ ಕಿಂಕ್ ಹೇಳ್ತಾರೆ. ಅವತ್ತು ಅವರು ಒಂದು ದೊಡ್ಡ ಬೇಸರ ಆಯ್ತಂತೆ, ನೋವಾಯ್ತಂತೆ. ಅದು ನನಗೂ ಕೂಡ ಚುಚ್ಚಿತು. ಅದೇನಂದ್ರೆ ದೇವರ ಮಹಿಮೆಯನ್ನ ನಾವಿವತ್ತು ಕದಿಯುವಂತ ಸ್ಥಿತಿಯಲ್ಲಿ ನಾವು ಬದುಕ್ತಿರೋದ್ರಿಂದಲೇ ನನ್ನ ಪ್ರಕಾರ ಸತ್ತವರುಗಳು ಹೇಳ್ತಾ ಇಲ್ಲ, ಕುರುಡ್ರುಗಳಿಗೆ ವಾಸಿ ಆಗ್ತಾ ಇಲ್ಲ. ಯೋಚನೆ ಮಾಡ್ಬಿಟ್ಟು 20 ವರ್ಷದ ಹಿಂದೆ ನೀವು ಕೇಳಿದಂತ ಅದ್ಭುತಗಳು ಕೂಡ ಇವತ್ತಿಲ್ಲ. ಹೀಲಿಂಗ್ ಹೀಲಿಂಗ್ ಮೀಟಿಂಗ್ 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 ಅಂತ ತಮ್ಮ ಬಟ್ಟೆ ತಮ್ಮ ವೈಭವ ತಮ್ಮ ಲೈಫ್ ಸ್ಟೈಲ್ ಬದಲಾಗಿದೆ ಗೊತ್ತು. ಹೀಲಿಂಗ್ ಇವಾಂಜಲಿಸ್ಟ್ ಗಳಿಗೆ ಯೇಸುವಿನ ಮಹಿಮೆ, ಅವ್ರಿಗೆ ವೈರಾಗ್ಯ ಇಲ್ಲ, ವೇದನೆಯಿಂದ ಹೇಳ್ತಾ ಇದೆ. ಪ್ರವಾದಗಳು ಈ ಸೇವೆಗಳನ್ನೆಲ್ಲ ದೇವರು ಕೊಟ್ಟದ್ದೇನಕ್ಕೆ ಅಂದ್ರೆ, ನಾವು ಆ ಮಹಿಮೆಯನ್ನ ಕದಿಯದೆ ಆತನಿಗೆ ಜನರುಗಳಿಗೆ ಉಪಯೋಗವಾಗಬೇಕಂತ ನಾವು ಕೊಟ್ಟಿದ್ದು. ಆದ್ರೆ ಅದನ್ನ ನಾವು ಮಹಿಮೆಯನ್ನ ಕದಿತಾ ಇರೋದ್ರಿಂದಲೇ ಇವತ್ತು ಸಭೆಯಲ್ಲಿ ನಾನ್ ತಾಳ್ಮೆಯಿಂದ ಹೇಳ್ತೀನಿ, ಕೆಲವು ವರ್ಷಗಳಿಂದ ಆ ಶಕ್ತಿ ನೀವು ಚಲಿಸೋದನ್ನ ನೀವೇ ಹೇಳ್ತೀರ. ಆ ರೀತಿ ಪವರ್ಫುಲ್ ಆಗಿ ಇವತ್ತು ಆ ಚಲನೆ ಇಲ್ಲ. ಎಷ್ಟು ಜನ ಒಪ್ಕೊಳ್ತೀರಾ? ಅಲ್ಲಲ್ಲಿ ದೇವ್ರು ಮಾಡ್ತಿದ್ದಾರೆ. ಯಾಕಿಲ್ಲ ಅಂದ್ರೆ ಸಿಂಪಲ್, 70-80% ಮಹಿಮೆ ಕದ್ದು ತಕ್ಷಣ ನಾವು ಎಲ್ಲರಿಗೂ ತಿಳಿಸ್ತೀವಲ್ಲ. ಹಾಗಿದ್ರೆ ದೇವರು ನಮಗೂ ನಿಮಗೂ ಒಂದು ಪ್ರಾರ್ಥನೆ, ಒಂದು ಆಸಕ್ತಿ ಕೊಡಬೇಕು. ಅದೇನಂದ್ರೆ, ದೇವರೇ ನನ್ನ ಜೀವಿತದಲ್ಲಿ ಮಹಿಮೆ ಪ್ರಕಟವಾಗುವಾಗ, ದೇವರು ದೇವರಿಗೆ ಮಹಿಮೆ ಪ್ರಕಟವಾಗುವಾಗ ಆತನು ನನ್ನ ಮುಖಾಂತರ ಮಾಡುವಂತ ಕಾರ್ಯಗಳನ್ನ ಮಾಡ್ತಾನೆ. ಹ್ಯೂಜ್ ಲ್ಯಾಟಿಮನ್, 4ನೇ ವಯಸ್ಸಿನಲ್ಲಿ ಒಬ್ಬ ಸೇವಕ ಲ್ಯಾಟಿನ್ ಭಾಷೆಯನ್ನ ಅವನು ಕಲ್ತ್ಕೊಳ್ತಾನೆ. ಅವನು ಫಾದರ್ ಆಗಿದ್ದ. 1522 ರಿಫಾರ್ಮೇಷನ್ ಸುಧಾರಣೆಗೆ ವಿರೋಧ ಬಂದಾಗ ಅವನು ಎದ್ದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಿಂತ. ಆದರೆ ಸ್ವಲ್ಪ ದಿವಸಗಳಾದ್ಮೇಲೆ ಅವನು ರಕ್ಷಣೆ ಹೊಂದಾನೆ. ಸತ್ಯವೇದ ಬೋಧನೆಯನ್ನ ಫಾದರ್ ಹ್ಯೂಜ್ ಲ್ಯಾಟಿಮನ್ ಅನೇಕ ಕಡೆ ಹೇಳ್ತಾನೆ. ಪ್ರಸಂಗ ಮಾಡ್ಲಿಕ್ಕೆ ಆರಂಭಿಸಿದಾಗ ಜನರಿಗೆ ಅವನ ಮೇಲೆ ಪ್ರೀತಿ, ಆದರೆ ಸಭೆಗಳಿಗೆ ವಿರುದ್ಧವಾಗಿ ಇದ್ದಿದ್ರಿಂದ ಅವನ ಮೇಲೆ ಕೋಪಪಟ್ಟು ಮೇರಿ ಅನ್ನುವಂತ ರಾಣಿ ಕೆಳಗಿಳಿಸ್ತಾರೆ. ಹೆನ್ರಿ ಸೆವೆನ್ ಅನ್ನುವನು 1555 ಆಕ್ಸ್ಫರ್ಡ್ನಲ್ಲಿ ಅವನನ್ನ ಕಟ್ಟಿಗೆ ಮೇಲೆ ನಿಲ್ಲಿಸಿ ಅವನನ್ನು ಸುಟ್ಟು ಹ್ಯೂಜ್ ಲ್ಯಾಟಿಮನ್ನ ಸಾಯಿಸ್ತಾನೆ. ಹ್ಯೂಜ್ ಲ್ಯಾಟಿಮನ್ ಬೆಂಕಿಯಲ್ಲಿ ಉರಿಯೋ ಸಮಯದ ಒಂದು ಮಾತನ್ನ ಹೇಳ್ತಾನೆ. ಪಕ್ಕದಲ್ಲಿ ಒಬ್ಬ ಬಿಷಪ್ ನಿಂತಿದ್ದರು, ಅವರ ಹೆಸರು ನಿಕೋಲಸ್ ರಿಡ್ಲಿ ಅಂತ. ಪ್ಲೇ ದ ಮ್ಯಾನ್, ಪುರುಷನಾಗಿರು ರಿಡ್ಲಿ, ದೇವರ ಕೃಪೆಯಿಂದ ಇವತ್ತು ಈ ಮೇಣದ ಬುತ್ತಿ ಉರಿತಾ ಇದೆ. ಆದರೆ ಈ ಉರಿತಾ ಇರುವಂತ ಬೆಳಕನ್ನ ಇಂಗ್ಲೆಂಡ್ ಆರಿಸ್ಲಿಕ್ಕೆ ಸಾಧ್ಯವಿಲ್ಲ. ಅವತ್ತು ಉರಿದು ಅಲ್ಲಿ ಸತ್ತ
ಆ ಬೆಳಕು ಇದು ನನಗೆ ತುಂಬಾ ಟಚಿಂಗ್ ಆದಂತ ಒಂದು ಸ್ಟೋರಿ. 1560 ಆ ಬೆಳಕು ಸ್ಕಾಟ್ಲೆಂಡ್ ಅಲ್ಲಿ, ಸ್ಕಾಟ್ಲೆಂಡ್ ಅನ್ನ ಕೊಡು ಇಲ್ದಿದ್ರೆ ನಾನು ಸಾಯ್ತೀನಿ ಅನ್ನುವಂತ ಜಾನ್ ನಾಕ್ಸ್ ಅನ್ನ ಎಬ್ಬಿಸ್ತು. ಅದೇ ಬೆಳಕು 1678 ಜಾನ್ ಬನಿಯನ್ನ ಎಬ್ಬಿಸ್ತು. 1748 ಜಾನ್ ನ್ಯೂಟನ್ ಅಮೇಜಿಂಗ್ ಗ್ರೇಸ್ ಅನ್ನುವಂತ ಹಾಡನ್ನ ಕೊಟ್ಟಂತ ಸೇವಕರನ್ನ ಎಬ್ಬಿಸ್ತು. ಇಷ್ಟಕ್ಕೆ ನಿಲ್ತ ಆ ಬೆಳಕು, ಅದು ಉರಿತಲೇ ಇದ್ದಿದ್ದರಿಂದ 1770 ಜಾರ್ಜ್ ವಿಟ್ಫೀಲ್ಡ್ ಎದ್ದು ಬಿಟ್ಟ. ಅದಾದ ಮೇಲೆ ನಮ್ಮ ನಿಮ್ಮ ದೇಶಕ್ಕೆ ಬಂದಂತ 1793 ಆ ಬೆಳಕು ವಿಲಿಯಂ ಕೇರಿಯನ್ನ ಹೊತ್ತಿಸ್ತು. ನಾವು ನೋಡ್ತಾ ಇದ್ರೆ ಈ ದೀಪಗಳೆಲ್ಲ ನಿಜವಾಗ್ಲೂ ಹೊಡೆದ್ವಾ, ಶೈನಿಂಗ್ ಪಡುವಂತಹ ದೀಪ ಆಗಿದೆ ಆ ದೀಪ. ಏನು ನೀವು ನೋಡೋದಾದ್ರೆ ಅಷ್ಟೆಲ್ಲ ಸೇವೆಗಳು ನಡೀತು. ಹಾಗಿದ್ರೆ ರಿಫಾರ್ಮೇಷನ್ ಫಾದರ್ ಯಾರು ಗೊತ್ತಾ? ಮಾರ್ಟಿನ್ ಲೂಥರ್ ಅಲ್ಲ. ಚರಿತ್ರೆ ನೀವು ಇವತ್ತು ಹೇಳೋದು ಮಾರ್ಟಿನ್ ಲೂಥರ್ನ, ಆದ್ರೆ ಮಾರ್ಟಿನ್ ಲೂಥರ್ ಅಲ್ಲ ಸುಧಾರಣೆಯ ತಂದೆ. ಹ್ಯೂಜ್ ಲ್ಯಾಟಿಮರ್ ಸುಧಾರಕ, ಹ್ಯೂಜ್ ಲ್ಯಾಟಿಮರ್. ಇವತ್ತು ನಾನು ನಿಮ್ಗೆ ಹೇಳಿದ್ರು ಕೂಡ ಅನೇಕರಿಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಈ ಹ್ಯೂಜ್ ಲ್ಯಾಟಿಮರ್ ಕೂಡ ಹೇಗ್ ಬಂದ ಗೊತ್ತಾ? ಒಂದ್ ದಿವಸ ಹ್ಯೂಜ್ ಲ್ಯಾಟಿಮರ್ ಪ್ರಸಂಗ ಮಾಡ್ತಾರೆ ಚರ್ಚ್ ನಲ್ಲಿ. ಪ್ರಸಂಗ ಮಾಡುವಾಗ ಆ ರೋಮನ್ ಕ್ಯಾಥೋಲಿಕ್ ಸಭೆಯಲ್ಲಿ ಜೀವ ಇಲ್ಲ. ಅಲ್ಲೊಬ್ಬ ಹುಡುಗ ಒಬ್ಬ ಯೌವನಸ್ಥ ಕೂತಿದ್ದ, ಅವನ ಹೆಸರು ಥಾಮಸ್ ಬಿಲ್ನಿ ಅಂತ. ಅವನು ಫಾದರ್ ಸೇವೆ ಮಾಡಿ ಲ್ಯಾಟಿಮರ್ ನಡ್ಕೊಂಡು ಹೋಗುವಾಗ ಅವನ ವಸ್ತ್ರದ ಅಂಗಿ ಅವನಿಗೆ ಟಚ್ ಆಯ್ತಂತೆ. ಬಿಲ್ನಿ ಹೇಳ್ತಾನೆ, ಥಾಮಸ್ ಬಿಲ್ನಿ, ಸರ್ ಫಾದರ್ ನಾನು ನಿಮ್ಮ ಹತ್ರ ಒಂದು ಕನ್ಫೆಷನ್ ಮಾಡಬೇಕು ಅಂತ. ಏನ್ ಕನ್ಫೆಷನ್? ಅರ್ಕೆ ಮಾಡ್ಬೇಕ, ಬಾ ಒಳಗೆ ಅಂತ ಪೆಟ್ಟಿಗೆ ಹತ್ರ ಹೋದಂತೆ. ಪೆಟ್ಟಿಗೆ ಹತ್ರ ಹೋದಾಗ ಅವತ್ತಿನ ದಿವಸ ಲ್ಯಾಟಿಮರ್ ಪ್ರಸಂಗ ಮಾಡುವಾಗ ನನಗೆ ಈ ವಾರದಲ್ಲಿ ಅತಿ ಹೆಚ್ಚು ನನ್ನನ್ನು ಟಚ್ ಮಾಡಿದಂತ ಒಂದು ಪ್ರೇಯರ್ ಇದು. ಬಹಳ ನನಗೆ ಖುಷಿ ಆಯ್ತು. ಯಾಕಂದ್ರೆ ಆ ಪ್ರೇಯರ್ ಏನ್ ಗೊತ್ತಾ? ಅವನ್ ಪ್ರಸಂಗ ಕೇಳಿದಾಗ ಅವನು ಒಂದು ಪ್ರೇಯರ್ ಮಾಡದಂತೆ. ಬಿಲ್ನಿ, ಥಾಮಸ್ ಬಿಲ್ನಿ ಇನ್ನೊಂದು ಹೆಸರಿತ್ತು, ಅವ್ನು ನೋಡಕ್ಕೆ ಚೆನ್ನಾಗಿರ್ಲಿಲ್ಲ ಕುಳ್ಳ, ಅದಕ್ಕೆ ಅವನ ಹೆಸರು ಲಿಟಲ್ ಬಿಲ್ನಿ ಅಂತೆ, ಸಣ್ಣ ಬಿಲ್ನಿ. ಆದ್ರೆ ಅವ್ನು ಹೇಳಿದ ಪ್ರೇಯರ್ ಏನ್ ಗೊತ್ತಾ? ಓ ದೇವರೇ, ಓ ದೇವರೇ, ನಾನು ಸಣ್ಣ ಲಿಟಲ್ ಬಿಲ್ನಿ, ನಾನು ನಿನಗಾಗಿ ಶ್ರೇಷ್ಠ ಕಾರ್ಯವನ್ನ ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ಹ್ಯೂಜ್ ಲ್ಯಾಟಿಮರ್ ನ ರಕ್ಷಿಸು ದೇವರೇ. ಅವನು ನಿನಗಾಗಿ ಶ್ರೇಷ್ಠವಾದಂತ ಆತ್ಮ, ನಿನಗಾಗಿ ಮಹತ್ ಕಾರ್ಯಗಳನ್ನ ಅವನು ಮಾಡಲಿ ಅಂತ.